ಕಲಬುರಗಿಯಲ್ಲಿ ಹನ್ನೊಂದು ಗಂಟೆಗೆ ಬಿಜೆಪಿ ವಿರಾಟ್ ಒಬಿಸಿ ಬೃಹತ್ ಸಮಾವೇಶ ಆಯೋಜನೆ ಮಾಡಿದೆ. ನಾಗನಹಳ್ಳಿ ಬಳಿಯ ರದ್ದೆ ವಾಡಗಿ ಲೇಔಟ್ನಲ್ಲಿ ಬಿಜೆಪಿಯ ಒಬಿಸಿ ಸಮಾವೇಶ ನಡೆಯಲಿದ್ದು ಅದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಸಮಾವೇಶದಲ್ಲಿ ಸುಮಾರು 4-5 ಲಕ್ಷ ಜನರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಇನ್ನು ಸಮಾವೇಶದಲ್ಲಿ ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್, ಸಿಎಂ ಬಸವರಾಜ್ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ಶಾಸಕರು ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ವಾರ್ ನಡೆಸ್ತಾ ಇದೆ. 40% ಸರ್ಕಾರದಲ್ಲಿ ಎಲ್ಲವೂ ಪೇಮೆಂಟ್ ವ್ಯವಹಾರವೇ ಅಂತ ಟ್ವೀಟ್ ಮಾಡಿ ರಾಜ್ಯ ಬಿಜೆಪಿ ಸರ್ಕಾರವನ್ನು ಕಾಂಗ್ರೆಸ್ ತರಾಟೆಗೆ ತಗೊಂಡಿದೆ. ಪಿಎಸ್ಐ ನೇಮಕಾತಿ, ಪೊಲೀಸರ ವರ್ಗಾವಣೆಯಲ್ಲೂ 70-80 ಲಕ್ಷ ವ್ಯವಹಾರ ನಡೀತಾ ಇದೆ. ಇದನ್ನು ಸಚಿವ ಎಂಟಿಬಿ ನಾಗರಾಜ್ ಒಪ್ಪಿಕೊಂಡಿದ್ದಾರೆ. ಸಿಎಂ ಬೊಮ್ಮಾಯಿ ಅವರೇ, ಮುಗಿಲು ಮುಟ್ಟಿದ ಭ್ರಷ್ಟಾಚಾರಕ್ಕೆ ಇನ್ಯಾವ ಸಾಕ್ಷಿ ಬೇಕು? ರಾಜ್ಯ ಕಾಂಗ್ರೆಸ್ ಈ ತರ ಟ್ವೀಟ್ ಮಾಡಿದೆ. ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಕೂಡ ಟ್ವೀಟ್ ಮಾಡಿ ತಿರುಗೇಟನ್ನು ಕೊಟ್ಟಿದೆ. ಇನ್ಸ್ಪೆಕ್ಟರ್ ನಂದೀಶ್ ಸಾವಿನ ಪ್ರಕರಣಕ್ಕೆ ರಾಜಕೀಯ ಬಣ್ಣ ಅಂಟಿದೆ. ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ಕಾಂಗ್ರೆಸ್ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ನಂದೀಶ್ ಸಾವಿನ ಪ್ರಕರಣವನ್ನು ಸರ್ಕಾರ ಸೂಕ್ತ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹವನ್ನು ಮಾಡಿದ್ರು. ಇನ್ನು ಕಾಂಗ್ರೆಸ್ ನಾಯಕರಿಗೆ ರಾಯಚೂರಲ್ಲಿ ಎಂಟಿಬಿ ನಾಗರಾಜ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ಗುಡುಗಿದ್ದಾರೆ. ನಾನು ನೋಡಕ್ ಹೋಗುವಾಗ ಹಿಂದೆ ಒಂದಿಬ್ಬರು ಮೂರು ಕಾರ್ಯಕರ್ತರು ಬರ್ತಾ ಇದ್ರು. ಏ ಯಾಕಪ್ಪ ಇದ್ದಿದ್ದು ತೀರ್ಮಾನ ತಗೊಂಡ, ಯಾಕ್ರಿ ಆಡಳಿತಕ್ಕೆ ಆಯ್ತು ಏನು ಅಂತ ಅವ್ರು ಹೇಳ್ಕೊಂಡು ಬರ್ತಾ ಇದ್ರು. ಇಲ್ಲ ಏನೋ 70-80 ಲಕ್ಷ ಖರ್ಚು ಮಾಡಿಬಿಟ್ಟೆ ಅನ್ನೋ ಟೆನ್ಷನಲ್ಲಿಂದ ಅಂತ ಇಲ್ಲಿ ಏನು ಮಾಡಿ ಬರ್ಲಾಕ್ಬೇಕು ಅಂತಪ್ಪ ಖರ್ಚು ಮಾಡ್ದ, ಏನು ಮಾಡಬೇಕು ಅಂತ ಬರ್ಲಾಕ್ ಖರ್ಚು ಮಾಡ್ದ ಅಂತೇಳಿ ಹೇಳಿದ್ದು ಇಷ್ಟೇ ನಾನು ಹೇಳಿದ್ದು. ನನ್ನ ಹತ್ರ ನೋಡಿ ಇಲ್ಲಿ ಕ್ಲಿಪ್ಸ್ ಇದೆ, ಕೊಡ್ತೀನಿ ಬೇಕಾದ್ರೆ ಯಾಕೆ ನೋಡ್ಲ. ಇಷ್ಟೇ ನಾನು ಹೇಳಿದ್ದು. ಅದನ್ನು ತಗೊಂಡಿದ್ದ ತೀರ್ಮಾನ ರಾಂಗು. ಕಮಿಷನರು ಇವತ್ತು ಇಂಥ ಒಂದು ಸಣ್ಣ ವಿಷಯಕ್ಕೆ ಸಸ್ಪೆಂಡ್ ಮಾಡಿದ ತಪ್ಪು. ಇವತ್ತು ಅವ್ರಿಗೂ ಕೂಡ ಎಂಟಿ ಮಕ್ಕಳಿದ್ದಾರೆ. ಆ ಕಮಿಷನರ್ ಡಿಸಿಷನ್ನು ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ. ಅದು ಕುಟುಂಬಕ್ಕೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅವ್ರಿಗೆ ಪರಿಹಾರ ಕೊಡಿಸ್ತೇವೆ, ಆ ಮಹಿಳೆಗೆ ಉದ್ಯೋಗನೂ ಕೊಡಿಸ್ತೇವೆ ಅಂತ ಹೇಳಿದ್ದೇವೆ. ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೇನೆ, ಅವರು ಒಪ್ಪಿದ್ದಾರೆ. ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸೋಣ ಅಂತ ಹೇಳಿದ್ದಾರೆ. ಅದನ್ನು ನಾವು ಸರಿಪಡಿಸ್ತೇವೆ. ರಾಹುಲ್ ಗಾಂಧಿ ಯಾತ್ರೆಯಿಂದ ಬಿಜೆಪಿಗೆ ಡ್ಯಾಮೇಜ್ ಆಗಲ್ಲ, ಮುಳುಗ್ತಿರುವಂತಹ ಕಾಂಗ್ರೆಸ್ಗೆ ಖರ್ಗೆಯನ್ನು ನಾಯಕರನ್ನಾಗಿ ಮಾಡಿ ಬಲಿ ಕೊಡ್ತಾ ಇದ್ದಾರೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಸತ್ತೋಗಿರುವಂತಹ ಹೆಣ, ಸತ್ತ ಹೆಣಕ್ಕೆ ಇಂಜೆಕ್ಷನ್ ಕೊಟ್ಟರೆ ಏನೂ ಆಗಲ್ಲ, ಖರ್ಗೆ ಅಧ್ಯಕ್ಷರಾದರೂ ಏನೂ ಆಗಲ್ಲ ಅಂತ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಹೆಣಕ್ಕೆ ಇಂಜೆಕ್ಷನ್ ಕೊಡ್ತಿದ್ದಾರೆ, ಐಸಿಯುನಲ್ಲಿ ಇದ್ರೆ ಇಂಜೆಕ್ಷನ್ ಕೊಟ್ಟರೆ ಅಕಸ್ಮಾತ್ ಬದುಕ್ ಬಿಡ್ಬೋದು. ಸತ್ತೋಗಿರೋ ಹೆಣ ಅದಕ್ಕೆ ಇಂಜೆಕ್ಷನ್ ಕೊಟ್ಟರೆ ಬದುಕತ್ತೇನು? ಅದು ಕಾಂಗ್ರೆಸ್ ಸತ್ಯ ಹೋಗಿದೆ. ಹಾಗೆ ಪಾಪ ಮಲ್ಲಿಕಾರ್ಜುನ ಖರ್ಗೆ ಕರ್ಕೊಂಡ್ಬಂದು ಅಲ್ಲಿ ಕೂರ್ಸಾರಲ್ಲ. ಇನ್ನು ಕರ್ನಾಟಕ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಕೊಟ್ಟ ಬೂಸ್ಟರ್ಗಳು ಸಂಪೂರ್ಣ ಫೇಲ್ ಆಗಿದೆ ಅಂತ ಧಾರವಾಡದಲ್ಲಿ ಸಚಿವ ಶ್ರೀರಾಮುಲು ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಬೂಸ್ಟರ್ ಡೋಸ್ ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯರನ್ನ ಮತ್ತು ಡಿ ಕೆ ಶಿವಕುಮಾರನ್ನ ಜೋಡಿಸ್ಬೇಕು ಅನ್ನಂತ ಕಾರಣದಿಂದ ಇವತ್ತು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಜೊತೆಲಿ ಸಿದ್ದರಾಮಯ್ಯನ ಮತ್ತು ಡಿ ಕೆ ಶಿವಕುಮಾರನ್ಗ ಜೋಡಿಸಂತ ಕೆಲಸ ವಿಚಾರದಲ್ಲಿ ಅವ್ರು ಕೊಟ್ಟಂತ ಬೂಸ್ಟರ್ ಡೋಸ್ ಸಂಪೂರ್ಣವಾಗಿ ಫೇಲ್ ಆಗಿದೆ. ಆಲ್ರೆಡಿ ಕದನ ಪ್ರಾರಂಭ ಆಗಿದೆ ಅಂತೇಳಿ, ಆಲ್ರೆಡಿ ಇಬ್ಬರ ಮಧ್ಯೆ ಕದನ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರವಾಗಿ ಆ ಸಂಧಾನ ಮಾಡಲ ಸಲುವಾಗಿ ಅನೇಕ ನಾಯಕರು ಬಂದು ಸಂಧಾನವನ್ನು ಮಾಡುವಂತ ಕೆಲಸ. ಹೈಕಮಾಂಡ್ ಹೇಳಿದಂತೆ ಪಕ್ಷದಲ್ಲಿ ಮುನಿಸು ಮರೆತು ಕೆಲಸ ಮಾಡ್ತೀನಿ ಅಂತ ಕೋಲಾರದಲ್ಲಿ ಮಾಜಿ ಕೇಂದ್ರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೇಳಿದಂತೆ ಪಕ್ಷ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ದೇಶ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳಿದ್ದಾರೆ. ಈಗ ಅದನ್ನು ಹಳೆಯದನ್ನು ಬರೆಯೋದು ಬೇಡ ಅಂತ ಹೇಳ್ತಾ ಇದ್ದೀನಿ.
ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಾರವಾಡದಲ್ಲಿ ಸಚಿವ ಶ್ರೀರಾಮುಲು ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೀಸಲಾತಿ ಅನ್ನೋದು ಜೇನುಗೂಡು ಇದ್ದಂತೆ, ಈ ಜೇನುಗೂಡಿಗೆ ಕೈ ಹಾಕಿದ್ರೆ ಮುಖಕ್ಕೆ ಕಡಿದು ಸಾಯಿಸಿಬಿಡ್ತಾವೆ, ಮಾಮೂಲಿ ಹುಳಗಳು ಕಡಿದ್ರೆ ಬದುಕಬಹುದು, ಆದರೆ ಕಾಡಲಿರುವಂತ ಹೆಜ್ಜೆನು ತುಂಬಾ ಅಪಾಯಕಾರಿ ಅಂತ ರಾಮುಲು ಮಾರ್ಮಿಕವಾಗಿ ಹೇಳಿದ್ರು. ಇನ್ನು ಬಿಜೆಪಿ ಬಗ್ಗೆ ಯಾರೋ ಬೊಬ್ಬೆ ಹೊಡಿತಾ ಇದ್ದಾರೆ. ಅಂಬೇಡ್ಕರ್ ಭಾವಚಿತ್ರ ಇಟ್ಕೊಂಡು ಎಸ್ಸಿ ಎಸ್ಟಿ ಮತ ತಗೊಂಡ್ರು, ಅಲ್ಲದೆ ಹಿಂದುಳಿದ ಸಮಾಜದ ಸ್ವಯಂ ಘೋಷಿತ ನಾಯಕ ಅಂತ ಹೇಳ್ಕೊಂಡು ಸಿಎಂ ಕೂಡ ಆದ್ರು. ಆದರೆ ಅವರಿಂದ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಏನ್ ಲಾಭ ಆಯಿತು ಅಂತ ಸಿದ್ದರಾಮಯ್ಯ ಹೆಸರು ಹೇಳದೆ ರಾಮುಲು ವಾಗ್ದಾಳಿಯನ್ನ ನಡೆಸಿದ್ರು. ಆ ಜೈನ್ ಕೂಡಿಗೆ ಒಂದು ಸಾರಿ ಕಲ್ಲಾಗಿದ್ದರಿಂದ ನಮ್ಮ ಮಕ್ಕಳು ಬಂದು ಎಲ್ಲ ಬಂದು ಕಳೆದು ಸಾಯಿಸುತ್ತಾರೆ. ಇವತ್ತು ಮಾಮೂಲು ಹುಳಗಳಿಂದ ನಾವು ಬದುಕಬಹುದು. ಹೆಚ್ಚು ಜೈನ ಈ ಕಾಶ್ಮೀರದಲ್ಲಿ ಇದ್ದಂತಹ ಹೆಚ್ಚು ಜೈನ ಕಟ್ಟಾವ ಅದರಲ್ಲಿ ಬಂದು ಸಣ್ಣ ಸಣ್ಣ ಮುಳುಗ್ತಾವು ಬಹಳಷ್ಟು ಮಾಹಿತಿಯಲ್ಲಿ ಇರ್ತಾವೆ. ಉಳಿದು ಆ ಹೆಚ್ಚು ಜನಕ್ಕೆ ಕೈ ಹಾಕಬೇಕಾದ್ರೆ ಎಷ್ಟು ಕಷ್ಟ ಅಂತ ಇವತ್ತು ಯೋಚನೆ ಮಾಡಿ. ಇವತ್ತು ಗೊತ್ತಾಗ ಮೀಸಲಾತಿ ವಿಚಾರದ ಬಗ್ಗೆ ಇವತ್ತು ನಿಮಗೆ ಗೊತ್ತಾಗಲ್ಲ. ಭಾರತೀಯ ಜನತಾ ಪಾರ್ಟಿ ಬೊಂಬಾಯಿಯ ಕೃತಿಗೋಸ್ಕರವಾಗಿ ನನ್ನ ಸಚಿವರಾದಂತಹ ಸನ್ಮಾನ್ಯ ಶಂಕರ್ ಮುರಳಿ ಕೊಪ್ಪ ಅವರು ನಾವೆಲ್ಲರೂ ಸೇರಿ ತೊಳೆದಂತಹ ತೀರ್ಮಾನ ಒಂದು ಐತಿಹಾಸಿಕ ತೀರ್ಮಾನ. ಇಂತ ಕೆಲಸ ಯಾರು ಮಾಡಲಿಲ್ಲ. ಹೌದು ಅಪ್ಪ, ಇಷ್ಟು ವರ್ಷಗಳ ಹಿಂಗೆ ಹೇಳಿ ನಮ್ಮ ನಾಳೆ ನಮ್ಮ ತಾವು ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಭಾವಚಿತ್ರ ಹೇಳ್ಕೊಂಡು ಪರಿಸ್ಥಿತಿ ದಾಟಿ ಪರಿಸ್ಥಿತಿ ಮಂಗಳ ಮಕ್ಕಳನ್ನು ತಗೊಂಡಿಲ್ಲಪ್ಪ. ಇವತ್ತು ಮಾಜಿ ಗಾಂಧೀಜಿಯವರು ನಾವು ಹಿಂದುಳಿದಂತ ಜಾತಿಯುತವಾಗಿ ಹಿಂದುಳಿದಂತ ನಾಯಕರಿಂದಲೇ ಸ್ವಯಂ ಘೋಷಿತ ನಾಯಕರಿಂದಲೇ ಹಿಂದುಳಿದಂತ ಹಣಿಪಟ್ಟ ಹಾಕೊಂಡು ಇವತ್ತು ನಮ್ಮೆಲ್ಲ ಮಕ್ಕಳನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳಾದಂತ ಏನ್ ಮಾಡಿದ್ರಪ್ಪ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತ ಧಾರವಾಡದಲ್ಲಿ ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಬಿಜೆಪಿ ಅವರು ಯಾವುದೇ ರೀತಿಯ ಸಹಕಾರ ಕೊಟ್ಟಿಲ್ಲ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ, ಯಾವ ಕ್ಷೇತ್ರ ಅಂತ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಬಿಜೆಪಿಯವರು ಯಾವುದೇ ರೀತಿಯ ನಮಗೆ ಸಹಕಾರವನ್ನು ಕೊಡಲಿಲ್ಲ, ಹಾಗಾಗಿ ಈ ಬಾರಿ ನಾನು ಸ್ಪರ್ಧೆ ಮಾಡೋದಂತ ನಿರ್ಧಾರ ಮಾಡಿದ್ದೀನಿ. ಎಲ್ಲಿ ಅಂತನ್ನೋದು ಇನ್ನೂ ಯಾವುದೋ ಯಾವ ಕ್ಷೇತ್ರ ಅಂತನ್ನುವಂಥದ್ದು ನಿರ್ಧಾರ ಮಾಡಿಲ್ಲ. ಆದರೆ ಸ್ಪರ್ಧೆ ಮಾಡೋದಂತೂ ನಿರ್ಧಾರ 2023ರಲ್ಲಿ ವಿಧಾನಸಭೆಯ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದು ನಿಶ್ಚಿತ. ಬಿಜೆಪಿಯವರು ಯಾವುದೇ ರೀತಿಯ ನಮಗೆ ಸಹಕಾರ. ರಾಯಚೂರಿನ ಗಂಜ್ ವೃತ್ತದ ಬಳಿಯಲ್ಲಿ ಕನಕದಾಸ ಪುತ್ಥಳಿ ಅನಾವರಣಗೊಳಿಸಲಾಯಿತು. ಕನಕದಾಸರ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಹೆಸರು ಕೈಬಿಟ್ಟಿದ್ದಕ್ಕೆ ಸಿದ್ದು ಅಭಿಮಾನಿಗಳು ಹಾಗೂ ಹಾಲುಮಠ ಸಮಾಜದವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಚಿವರಾದ ಎಂಟಿಬಿ ಭೈರತಿ ಬಸವರಾಜ್ ಮುಂದೆಯೇ ವೇದಿಕೆ ಮೇಲೆ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಅದನ್ನ ಹೆಸರನ್ನ ಸಿದ್ದರಾಮಯ್ಯ ಸಾಹೇಬರ ಹೆಸರು ಹಾಕ್ಬೇಕಾಗಿತ್ತು. ಅವರು ಭರ್ಜರಿ ಕೊಡಬೇಕು, ಅವರ ಹೆಸರನ್ನ ಹಾಕ್ಬೇಕಾಗಿತ್ತು. ಆದ್ರೆ ನಿಮಗೆ ಯಾವ ರೀತಿ ಪ್ರೋಟೋಕಾಲ್ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ವಿಶೇಷ ಆಹ್ವಾನಿತರ ಅಂತ ಹೇಳಿ ನೀವು ವಿರೋಧ ಪಕ್ಷದ ನಾಯಕರಿದ್ದರೆ ಅದನ್ನ ಹಾಕ್ಬಹುದಾಗಿತ್ತು. ಹಾಗಾಗಿ ಇವತ್ತು ಆಗಿದೆ ಕಾರ್ಯಕ್ರಮ ಅವರ ಅನುಪಸ್ಥಿತಿಯಲ್ಲಿ ಆಗಿದೆ. ಆದರೂ ಕೂಡ ಸಿದ್ದರಾಮಯ್ಯ ಸಾಹೇಬರ ಕೊಡುಗೆ ಈ ಸಮಾಜಕ್ಕೆ ಈ ರಾಜ್ಯಕ್ಕೆ ಎಲ್ಲ ನವೆಂಬರ್ 11ರಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡ ಪುತ್ಥಳಿ ಅನಾವರಣವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪೇಗೌಡ ಪುತ್ಥಳಿಯನ್ನ ಅನಾವರಣಗೊಳಿಸಲಿದ್ದಾರೆ. ಹಿನ್ನೆಲೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಸ್ಥಳ ಪರಿಶೀಲನೆಯನ್ನ ನಡೆಸಿದರು. ಈ ವೇಳೆ ಮಾತನಾಡಿದ ಅಶೋಕ್, ನವೆಂಬರ್ 11ರಂದು ಪ್ರಧಾನಿ ಮೋದಿ 12:50ಕ್ಕೆ ಕೆಂಪೇಗೌಡರ ಪುತ್ಥಳಿಯನ್ನ ಅನಾವರಣಗೊಳಿಸಲಿದ್ದಾರೆ. ಮೋದಿ ಅವರು ಒಂದು ದಿನ ಪೂರ್ತಿ ಬೆಂಗಳೂರಲ್ಲೇ ಇರ್ತಾರೆ. ಇದೊಂದು ಐತಿಹಾಸಿಕ ದಿನ ಅಂತ ಹೇಳಿದರು. ಈ ಸ್ಟ್ಯಾಚು ಉದ್ಘಾಟನೆ ಮೋಸ್ಟ್ಲಿ 12:50 ಈಗಿರುವಂತ ಟೈಮ್ ಪ್ರಕಾರ 12:50 ಇದು ಸ್ಟ್ಯಾಚು ಉದ್ಘಾಟನೆ ಆಗ್ಬೋದು. ಅದಾದ್ಮೇಲೆ ನಮ್ಮ ಕಾರ್ಯಕ್ರಮ ಇದೆ ಮತ್ತು ಟರ್ಮಿನಲ್ ಉದ್ಘಾಟನೆಯೂ ಕೂಡ ಇದೆ. ಬೆಂಗಳೂರಲ್ಲೂ ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ರೈಲ್ವೆ ಸ್ಟೇಷನ್ ಕಾರ್ಯಕ್ರಮ ಇದೆ, ಕನಕದಾಸರ ಒಂದು ಕಾರ್ಯಕ್ರಮವೂ ಕೂಡ ಇದೆ. ಸೊ ಒಟ್ಟಾರೆ ಮೋದಿ ಪೂರ್ತಿ ದಿನ ಆಲ್ಮೋಸ್ಟ್ ಅಲ್ಲಿ ಪೂರ್ತಿ ದಿನ ನಮ್ಮ
ಬೆಂಗಳೂರಲ್ಲಿರ್ತಾರೆ, ಕರ್ನಾಟಕದಲ್ಲಿರ್ತಾರೆ. ಇದೊಂದು ಐತಿಹಾಸಿಕ ಒಂದು ಸಂದರ್ಭ. ರಾಜ್ಯಸಭಾ ಸದಸ್ಯ ನಟ ಜಗ್ಗೇಶ್ ಹುಬ್ಬಳ್ಳಿಯ ಕುಂದಗೋಳ ಪಟ್ಟಣದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬಣ್ಣ ದರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಂದಾಲ್ ಸಹಯೋಗದಲ್ಲಿ 1177 ಸರ್ಕಾರಿ ಶಾಲೆ ಹಾಗೂ ಕಾಲೇಜುಗಳಿಗೆ ಬಣ್ಣ ಹಚ್ಚುವಂತಹ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಶಂಕರ್ ಪಾಟೀಲ್, ಮುನಿನಕೊಪ್ಪ, ಬಸವರಾಜ ಹೊರಟ್ಟಿ, ಶಾಸಕರಾದ ಅರವಿಂದ ವೆಲ್ಲ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಜಗ್ಗೇಶ್, ಪ್ರಹ್ಲಾದ್ ಜೋಶಿ, ಎಲ್ಲಾ ಶಾಲೆಗಳನ್ನು ಸರ್ಕಾರವೇ ಸುಧಾರಿಸಲು ಆಗಲ್ಲ, ಶಾಲೆ ಸರ್ಕಾರದಲ್ಲ, ನಮ್ಮೂರಿನದ್ದು ಅಂತ ಬಣ್ಣ ಹಚ್ಚಿ ಅಂತ ಹೇಳಿದರು. ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಹನುಮಸಾಗರ ಕೆಳಗಿನ ತಾಂಡದಲ್ಲಿ ಅಪ್ಪು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಅವರಿಗೆ ಆಹ್ವಾನವನ್ನು ನೀಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಪ್ಪು ಅಭಿನಯದ ನೀನೇ ರಾಜಕುಮಾರ ಸಾಂಗ್ ಹಾಕಲಾಗಿತ್ತು. ಈ ಹಾಡು ಕೇಳಿ ಶಾಸಕರಿಗೆ ಅಜ್ಜಿಯರು ಸಿಹಿಮುತ್ತನ್ನು ಕೊಟ್ಟರು. ಅಜ್ಜಿಯರ ಸಿಹಿಮುತ್ತಿಗೆ ಶಾಸಕ ರೇಣುಕಾಚಾರ್ಯ ಭಾವುಕರಾದರು. ಸ್ವಲ್ಪ